गुड मॉर्निंग स्टूडेंट्स, कड़े तरगतल ना पुलकेशन अचीवमेंट्स आफ् पुलकेशन बैठे ना स्टडी अचीवमेंट्स आफ् पुलकेशन मैं इंपॉर्टेंट चैप्टर पुलकेशन फस्टू लाइफ हिस्ट्री मत कॉन्क्वेस्ट वार डीटेल्स मेंशन अद्वर जो बदामी चालुक्य कर्नाटक स्वातंत्र्यदल्लि बरी पॉलिटिकल कैरियर अस्टु पॉपुलारिटी जो कल्चरल कॉन्ट्रिब्यूशन तुम्बे इंपॉर्टेंट कल्चरल कॉन्ट्रिब्यूशन चालुक्य या पुलकेशी मनसन एंटायर इंडिया सामर्थ्य पुलकेशी स्टिकर साउथ इंडिया डोमिनेंट रूलर ऑफ द साउथ इंडियन हिस्ट्री लेटर पुलकेशी फर्स्ट सेकंड मत अडिशनल रूलर्स अस्ट पवर्फुल वन ऑफ द ग्रेटेस्ट रूलर लाइक पुलकेशी नमें रिलीजियन फर्स्ट कल्चरल कॉन्ट्रिब्यूशन ऑफ द चालुक्यस फर्स्ट वन रिलीजियन धर्म इवर इंपॉर्टेंट रिलीजियन ऑफ द चालुक्यस लाइक शैविज्म शैविज्म सम रूलर्स मैक्सिमम वैष्णविज्म नम फादर्स इवन कन्सिडरेशन चालुक्यस अंत इवर वैष्णव वैष्णव धर्म एंटायर फॉलोअर्स आगे सम रूलर्स शैविज्म शैविज्म फॉलोअर्स आगे ಅದರಲ್ಲಿ ಹಿಂದೂಯಿಸಂ ನಲ್ಲಿರುವಂತಹ ಟೆಂಪಲ್ಸ್ ಗಳನ್ನು ರಿನೋವೇಷನ್ ಮಾಡೋದು ಮತ್ತೆ ಅನೇಕ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಸೈಟ್ ಅನ್ನು ನೋಡಿದ್ರೆ ಅವರ ಅಡಿಷನಲ್ ಆಗಿರುವಂತಹ ಇಂಪಾರ್ಟೆಂಟ್ ಸೈಟ್ ಅವರು ಹೆಚ್ಚಿನ ಬಿಲ್ಡಿಂಗ್ ಗಳನ್ನ ಬಿಲ್ಡಿಂಗ್ಸ್ ಲೈಕ್ ಮಾನ್ಯುಮೆಂಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ ಟೆಂಪಲ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ ಬಾದಾಮಿ ಐಹೊಳೆ ಪಟ್ಟದಕಲ್ ಇವೆಲ್ಲವೂ ಕೂಡ ಮೋಸ್ಟ್ ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ಆರ್ಕಿಟೆಕ್ಚರ್ ಸೈಟ್ ಅಂತ ಹೇಳ್ತಾರೆ ಅದರಲ್ಲಿ ಬಾದಾಮಿ ಅಂತ ಏನು ಕರಿತೀವಿ ಬಾದಾಮಿ ವಿರೂಪಾಕ್ಷ ಒಂದು ಟೆಂಪಲ್ ಅಂತ ಹೇಳ್ತೀವಿ ಇವೆಲ್ಲವೂ ಕೂಡ ಪಾಪ್ಯುಲಾರಿಟಿ ಹೊಂದಿರುವಂಥ ಒಂದು ಹಿಂದೂ ರಿಲಿಜಿಯನ್ನ ಇನ್ಫಾರ್ಮೇಶನ್ ಅಂತ ಹಿಂದೂ ರಿಲಿಜಿಯನ್ಸ್ ಅಂತ ಇದನ್ನ ಕನ್ಸಿಡರೇಷನ್ ಮಾಡ್ತೀವಿ ಇದರಲ್ಲಿ ಅಷ್ಟು ನಮಗೆ ವೈಷ್ಣವಿಸಂ ಫಾಲೋಯರ್ಸ್ ವೈಷ್ಣವಿಗೆ ಸಂಬಂಧಿಸಿದಂಥ ಎಲ್ಲ ಟೆಂಪಲ್ಸ್ಗಳನ್ನು ಮಲ್ಲಿಕಾರ್ಜುನ ಟೆಂಪಲ್ ಆಮೇಲೆ ಇನ್ನೂ ಅನೇಕ ಮೇಲ್ಜತಿ ಲಡ್ಕನ್ ಟೆಂಪಲ್ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅನ್ನು ಹೊಂದಿರುವಂಥ ಅದೇನನ್ನು ಸೂಚಿಸುತ್ತೆ ಅಂದರೆ ವೈಷ್ಣವಿಸಂಗೆ ಹೆಚ್ಚಿನ ಇಂಪಾರ್ಟೆನ್ಸ್ನ ಕೊಟ್ಟಿರುವ ದೇವಾಲಯಗಳು ಅಂತ ನಮಗೆ ತಿಳಿದುಬರುತ್ತೆ ನೆಕ್ಸ್ಟ್ ಒನ್ ರಿಲಿಜಿಯನ್ ಇಲ್ಲಿ ರಿಲಿಜಿಯನ್ ಜೊತೆಗೆ ನಂತರ ಲಿಟ್ರೇಚರ್ ಸಾಹಿತ್ಯದ ಒಂದು ಕೊಡುಗೆ ಏನಿರುತ್ತೆ ವಿಜಯ ಮಹಾದೇವಿ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯೆಟ್ಸ್ ಲೈಕ್ ವಿಜಯ ಮಹಾದೇವಿ ಕೌಮುದಿ ಮಹೋತ್ಸವ ಎಂಟೈರ್ ರೂಲಿಂಗನ್ನು ಹೊಂದಿರುವಂಥ ಇಲ್ಲಿ ಚಾಲುಕ್ಯರ ಇತಿಹಾಸವನ್ನು ತಿಳಿಸುವಂಥ ಡೀಟೇಲ್ಸನ್ನು ತಿಳಿಸುವಂಥ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಆಫ್ ದ ಕೌಮುದಿ ಮಹೋತ್ಸವ ಕೌಮುದಿ ಮಹೋತ್ಸವ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ಹೊಂದಿರುವಂಥದ್ದು ಮೋಸ್ಟ್ ಅನದರ್ ವರ್ಕ್ ರವಿಕೀರ್ತಿಯ ಹೈಬ್ರಿಡ್ ಇನ್ಸ್ಕ್ರಿಪ್ಷನ್ ಇದು ಅಶ್ವತ್ಥನ ಮತ್ತೆ ಪುಲಕೇಶಿಯ ನಡುವೆ ನಡೆದಂತಹ ಒಂದು ವಾರ್ನ ಡೀಟೇಲ್ಸ್ ಅನ್ನ ತಿಳಿಸುತ್ತೆ ಹೈಮಳೆ ಇನ್ಸ್ಕ್ರಿಪ್ಷನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇಂಟೆ ಎಂಟೈರ್ ನಿಮಗೆ ಡೀಟೇಲ್ಸ್ ಅಥವಾ ಸೋರ್ಸಸ್ ಆಫ್ ಇಂಡಿಯಾ ಸ್ಟ್ರೆಂಥ್ ಅನ್ನ ಏನಾದ್ರು ಹೇಳೋದಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಒನ್ ಹೈಮಳೆ ಇನ್ಸ್ಕ್ರಿಪ್ಷನ್ ಇದು ವಾಸ್ ಎ ಮೋಸ್ಟ್ ಪಾಪ್ಯುಲರ್ ಕಮೆಂಟರ್ ಆಫ್ ದ ಪುಲಕೇಶಿ ಸೆಕೆಂಡ್ ಪುಲಕೇಶಿ ಸೆಕೆಂಡ್ ನ ಒಬ್ಬ ಕಮೆಂಟರ್ ಆಗಿರ್ತಾನೆ ರವಿಕೀರ್ತಿ ನನ್ನ ಗ್ರೇಟೆಸ್ಟ್ ಪರ್ಮಾಸ್ ಪರ್ಮಾಸ್ ಕೃಷ್ಣಸ್ ಅನ್ನ ಕೇಳ್ತಾನೆ ವಿಜಯ ಮಹಾದೇವಿಯ ಗ್ರೇಟೆಸ್ಟ್ ಇರೋಟ್ ಕಮುದಿ ಮಹೋತ್ಸವ ಕೇಳೋದಾಗುತ್ತೆ ಮತ್ತೊಂದು ಕಪ್ಪೆ ಅರ್ಬಟಸ್ ಬಾದಾಮಿ ಇನ್ಸ್ಕ್ರಿಪ್ಷನ್ ಇದು ಕೂಡ ಅನದ ವರ್ಕ್ ಕಪ್ಪೆ ಅರ್ಬಟ ಸಿರುವಂತಹ ಬಾದಾಮಿಯಲ್ಲಿ ನನಗೆ ತಿಳಿದುಬರುತ್ತೆ ಬಾದಾಮಿ ಇನ್ಸ್ಕ್ರಿಪ್ಷನ್ಸ್ ಮಂಗಳೇಶನ ಮಹಾಕೂಟ ಒಂದು ಶಾಸನ ಇದು ಕೂಡ ಇಲ್ಲಿ ಚಾಲುಕ್ಯರ ಬಗ್ಗೆ ಅಲ್ಲಿ ಅಥವಾ ಬಾದಾಮಿ ಚಾಲುಕ್ಯರ ಬಗ್ಗೆ
ಮೋರ್ ಡೀಟೇಲ್ಸ್ ಅನ್ನ ತಿಳಿಸುತ್ತೆ. ಯಾವುದು? ಮಹಾಕೂಟ ಇನ್ಸ್ಕ್ರಿಪ್ಷನ್, ಮಹಾಕೂಟ ಇನ್ಸ್ಕ್ರಿಪ್ಷನ್ಸ್ ಆಫ್ ಮಂಗಳೇಶ. ಮಂಗಳೇಶ ವಾಸ್ ಅನದರ್ ಗ್ರೇಟೆಸ್ಟ್ ರೂಲರ್ ಆಫ್ ಚಾಲುಕ್ಯಾಸ್. ಚಾಲುಕ್ಯರ ಪ್ರಸಿದ್ಧಿಯನ್ನ ಪಡೆದಂತಹ ಅನದರ್ ರೂಲರ್ ಅಂತ ಏನು ಕರಿತೀವಿ? ಮಂಗಳೇಶ. ನೆಕ್ಸ್ಟ್ ಒನ್ ಆರ್ಟ್ ಆರ್ಕಿಟೆಕ್ಚರ್. ಲಿಟ್ರೇಚರ್ ಅಲ್ಲಿ ಇದ್ರ ಬಗ್ಗೆ ಒನ್ ಮಾಸ್ ಟು ಮಾಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅಷ್ಟನ್ನು ಬಿಟ್ಟರೆ ಬೇರೆ ಯಾವ ಕ್ವಶನ್ ಅನ್ನ ಕೇಳೋದಿಲ್ಲ. ನೆಕ್ಸ್ಟ್ ನಿಮಗೆ ಹಾರ್ಟ್ ಅಂಡ್ ಆರ್ಕಿಟೆಕ್ಚರ್. ಬಾದಾಮಿ ಚಾಲುಕ್ಯರು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವರ ಒಂದು ಲೀಸ್ಟಲ್ಲಿ ಇವರಿಗೂ ಕೂಡ ಹಾರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವುಗಳನ್ನ ಇಲ್ಲಿ ನಮಗೆ ಹಾರ್ಟೆಡ್ ಆರ್ಕಿಟೆಕ್ಚರ್ನ ಫ್ಯೂಚರ್ಸ್ ಅಥವಾ ಇಂಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ನಾವೇನು ಕರಿತೀವಿ? ತ್ರೀ ಆರ್ಕಿಟೆಕ್ಚರ್ ಸ್ಟೈಲ್, ದ್ರಾವಿಡ, ಬೇಸರ, ನಾಗರ ಅಂಡ್ ಬೇಸರ. ತ್ರೀ ಆರ್ಕಿಟೆಕ್ಚರ್ ಸ್ಟೈಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ಅದನ್ನು ಕನ್ಸಿಡರೇಷನ್ ಮಾಡ್ತೀವಿ. ಆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಲಿ ಇವರ ಒಂದು ಆರ್ಕಿಟೆಕ್ಚರ್ ಸ್ಟೈಲ್, ತ್ರೀ ಆರ್ಕಿಟೆಕ್ಚರ್ ಸ್ಟೈಲ್ ಏನಿರುತ್ತೆ, ಎಂಟೈರ್ ಆರ್ಕಿಟೆಕ್ಚರ್ ಸ್ಟೈಲ್ ಕೂಡ ಇಲ್ಲಿ ಮೆನ್ಷನ್ ಅನ್ನು ಮಾಡಲಾಗಿರುತ್ತೆ. ಅಷ್ಟು ಆರ್ಕಿಟೆಕ್ಚರ್ ಸೈಟ್ಗಳೇನಿರುತ್ತೆ, ಸೈಟ್ಗಳಲ್ಲಿ ವೆರೈಟಿ ಆದ ಆರ್ಕಿಟೆಕ್ಚರ್ ಸೈಟನ್ನು ನಾವು ಈ ಬಾದಾಮಿ ಚಾಲುಕ್ಯರಲ್ಲಿ ನಾವು ನೋಡ್ತೀವಿ. ಒಂದು ದ್ರಾವಿಡ ಆರ್ಕಿಟೆಕ್ಚರ್ ಸ್ಟೈಲ್, ಸೌತ್ ಇಂಡಿಯಾ ಮೆಜಾರಿಟಿ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನು ಹೊಂದಿರುತ್ತೆ. ಸೌತ್ ಇಂಡಿಯಾ ಏನಿರುತ್ತೆ ಅದು ನಾಗರ ಬೇಸರ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನು ನಾವು ನೋಡ್ತೀವಿ. ಇಲ್ಲಿ ನಮಗೆ ತ್ರೀ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಇವರ ಒಂದು ಡಿಫ್ರೆಂಟ್ ಒಂದು ಇನಿಷಿಯಲ್ ಆರ್ಕಿಟೆಕ್ಚರ್ ಸ್ಟೈಲ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಫಸ್ಟ್ ಬೇಸಿಕ್ ಇಂದ ಆರ್ಕಿಟೆಕ್ಚರ್ ಸ್ಟೈಲನ್ನು ಹೀಗೆ ಬಿಲ್ಡ್ ಮಾಡ್ತಾರೆ, ಅದೇ ಒಂದು ವೆರೈಟಿ ಆರ್ಕಿಟೆಕ್ಚರ್ ಸ್ಟೈಲನ್ನು ಪಟ್ಟದಕಲ್ಲಿ ನಾವು ನೋಡ್ತೀವಿ. ಫಸ್ಟ್ ಇನಿಷಿಯಲಲ್ಲಿ ಹೇಗೆ ಬಿಲ್ಡ್ ಮಾಡ್ತಾರೆ, ನೆಕ್ಸ್ಟ್ ಲೇಟರ್ ಆರ್ಕಿಟೆಕ್ಚರ್ ಸ್ಟೈಲನ್ನು ಹೇಗೆ ಬಿಲ್ಡ್ ಮಾಡ್ತಾರೆ ಅನ್ನೋದನ್ನು ಅದೇ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ನಾವು ಪಟ್ಟದಕಲ್ಲಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಪಾರ್ಟೆಂಟ್ ಫ್ಯೂಚರ್ಸ್ ಆಫ್ ಚಾಲುಕ್ಯಸ್ ಆಫ್ ಆರ್ಕಿಟೆಕ್ಚರ್ ಸ್ಟೈಲ್. ಇಲ್ಲಿ ಸ್ಮಾಲ್ ಬೇಸ್, ಸ್ಮಾಲ್ ಬೇಸ್ ಡಿಸೈನ್ ಫಸ್ಟ್ ಫ್ಯೂಚರ್ಸ್. ಎಂಟೈರ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ನಾವು ಒಂದನ್ನು ನೋಡ್ತೀವಿ, ಎಲ್ಲ ಅಲ್ಲಿ ಸ್ಮಾಲ್ ಬೇಸ್ ಅಂತ ಹೇಳಿದ್ರೆ ಅದರ ತಳಪ ಏನಿರುತ್ತೆ ಅದು ಸ್ಮಾಲ್ ಬಂದಿದೆ, ಅದರಿಂದ ಆಚೆ ಬಂದಿರೋದಿಲ್ಲ. ಒಳಭಾಗದಲ್ಲಿ ಅದರ ಬೇಸ್ ಅನ್ನು ನೋಡ್ತೀವಿ. ಇದರ ಇದು ಫಸ್ಟ್ ಫ್ಯೂಚರ್ಸ್ ಹಾರ್ಸ್ ಶೇಪ್ ಬೇಸ್, ಕುದುರೆ ಆಕಾರದ ಒಂದು ಬೇಸ್ ಅನ್ನ ಹೊಂದಿರುವಂತಹ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ನೋಡ್ತೀವಿ. ಸ್ಕ್ವೇರ್ ಗರ್ಭಗೃಹ, ಇಲ್ಲಿ ಸ್ಕ್ವೇರ್ನ ಲೈನ್ನಲ್ಲಿ ನಾಲ್ಕು ಭಾಗದಲ್ಲಿ ಗರ್ಭಗೃಹಗಳನ್ನು ನೋಡ್ತೀವಿ. ಇನ್ನರ್ ಪ್ರದಕ್ಷಿಣ ಭಾಗ, ಇಲ್ಲಿ ಇನ್ನರ್ ಪ್ರದಕ್ಷಿಣ ಪಥ ಅಂತ ಹೇಳಿದ್ರೆ ದೇವಾಲಯದ ಅದು ಕಟ್ಟಡಗಳ ಒಳಭಾಗದಲ್ಲಿ ಪ್ರದಕ್ಷಿಣ ಪಥವನ್ನು ನೋಡ್ತೀವಿ. ಗರ್ಭಗುಡಿ ಗರ್ಭಗುಡಿ ಏನಿರುತ್ತೆ, ಗರ್ಭಗುಡಿಯ ಸುತ್ತಲೂ ಏನಿರುತ್ತೆ, ಆ ಟೆಂಪಲ್ನ ಸುತ್ತಲೂ ಕೂಡ ಒಳಭಾಗದಲ್ಲಿ ಒಂದು ಪ್ರದಕ್ಷಿಣ ಒಂದು ಪಥವನ್ನ ಅಳವಡಿಸಲಾಗಿರುತ್ತೆ. ಇದು ಚಾಲುಕ್ಯಾಸ್ನ ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯೂಚರ್ಸ್ ಆಫ್ ಆರ್ಕಿಟೆಕ್ಚರ್, ಫ್ಯೂಚರ್ಸ್ ಆಫ್ ಚಾಲುಕ್ಯ. ಇದು ಇನ್ನರ್ ಪ್ರದಕ್ಷಿಣ ಪದ, ಗರ್ಭಗುಡಿಯ ಒಂದು ಒಳಭಾಗದಲ್ಲಿ ಟೆಂಪಲ್ನ ಕಂಪ್ಲೀಟ್ ಬಿಲ್ಡಿಂಗ್ನ ಒಳಗಡೆ ದೇವಾಲಯದ ಒಳಗಡೆ ಇನ್ನರ್ ಪ್ರದಕ್ಷಿಣ ಪದ, ಒಳಭಾಗದಲ್ಲಿ ಪ್ರದಕ್ಷಿಣ ಪದವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇದು ಎಲ್ಲಿ ಸಿಗುತ್ತೆ ಅಂದರೆ ಚಾಲುಕ್ಯ ಒಂದು ಡೈನಾಸ್ಟಿಯಲ್ಲಿ ಮಾತ್ರ ನಾವಿರುವ ಒಂದು ಬೇಸಿಕ್ ಫೀಚರ್ಸ್. ನೆಕ್ಸ್ಟ್ ಒನ್ ಮುಖಮಂಟಪ. ಮುಖಮಂಟಪ ಅನ್ನೋದು ಕೂಡ ಅನದರ್ ಫ್ಯೂಚರ್ಸ್ ಅಂತ ನಾವು ನೋಡ್ತೀವಿ. ನವರಂಗ, ಸುಖನಾಸಿ ಮತ್ತೆ ಥಿರಮಿಟಿಕಲ್ ಆ ಒಂದು ಫ್ಯೂಚರ್ಸ್ ಅನ್ನು ಕೂಡ ನಾವು ಇದನ್ನು ನೋಡ್ತೀವಿ. ಇವು ಎಂಟೈರ್ ಚಾಲುಕ್ಯಸ್ನಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಸ್ಟೈಲ್ಸ್ ಅಥವಾ ಆರ್ಕಿಟೆಕ್ಚರ್ ಫ್ಯೂಚರ್ಸ್ ಅಂತ ನಾವು ಅದನ್ನು ಕರೆಯಲಾಗುತ್ತೆ. ಅದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅನ್ನು ಹೊಂದಿರುವಂಥ ಒಂದು ಏನು ಅಂತ ಹೇಳಿದ್ರೆ ಏಕಕೂಟ, ದ್ವಿಕೂಟ, ಹ್ಯಾಟ್ ತ್ರಿಕೂಟ. ಏಕಕೂಟ, ದ್ವಿಕೂಟ, ತ್ರಿಕೂಟ, ಹೀಗೆ ಮೂರು ಕೂಟಗಳನ್ನು ಹೊಂದಿರುವಂಥ ಆರ್ಕಿಟೆಕ್ಚರ್ ಅನ್ನು ನಾವು ನೋಡ್ತೀವಿ. ಏಕಕೂಟ ಅಂತ ಹೇಳಿದ್ರೆ ಒಂದು ಗರ್ಭಗೃಹವನ್ನು ಹೊಂದಿರೋದು, ದೇವಾಲಯದ ಒಳಭಾಗದಲ್ಲಿ ಒಂದು ಗರ್ಭಗೃಹವನ್ನು ಹೊಂದಿರುವಂಥ ಏಕಕೂಟ ಅಂತ ಕರಿತೀವಿ, ಸಿಂಗಲ್ ಅಂತ ಏನು ಕರಿತೀವಿ. ನಮಗೆ ತ್ರಿಕೂಟ ಅಂತ ಹೇಳಿದ್ರೆ ಈ ದೇವಾಲಯದಲ್ಲಿ ಎರಡು ಗರ್ಭಗೃಹ ಏನಿರುತ್ತೆ
अंत ನಮಗೆ ಮೂರು ಗರ್ಭಗೃಹ ಏನಂತಾರಲ್ಲ ತ್ರಿಕೂಟ ಟೆಂಪಲ್ಸ್ ಅನ್ನು ನೋಡ್ತೀವಿ ಯಾವಲ್ಲಿ ಇದು ಚಾಲುಕ್ಯ ಆರ್ಟನ್ ಆರ್ಕಿಟೆಕ್ಚರ್ ಸ್ಪೆಷಲ್ ಫೀಚರ್ಸ್ ಆಫ್ ಆರ್ಟನ್ ಆರ್ಕಿಟೆಕ್ಚರ್ ಸ್ಟೈಲ್ ಆಫ್ ಚಾಲುಕ್ಯಸ್ ಚಾಲುಕ್ಯರಲ್ಲಿ ಇದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬೇರೆ ಆರ್ಕಿಟೆಕ್ಚರ್ ಸ್ಟೈಲ್ ತುಂಬ ಡಿಫ್ರೆನ್ಸ್ ಅನ್ನು ನೋಡ್ತೀವಿ ನಮಗೆ ಫಸ್ಟ್ ಕ್ಯೂ ಟೆಂಪಲ್ಸ್ ಆಫ್ ಬೋದಾಮಿ ಬೋದಾಮಿ ಚಾಲುಕ್ಯರ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನು ನಾವು ನೋಡ್ತೀವಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ